ಕೆಲ ತಾಪಮಾನ ಜಾಸ್ತಿಯಾಗುತ್ತಲೇ ಇದೆ. ಈ ನಿಟ್ಟಿನಲ್ಲಿ ಬಾಯಾರಿಕೆ ಅನ್ನೋದು ಬಾಯನ್ನ ಒಣಗಿಸುತ್ತಲೇ ಇದೆ. ನಾವು ಅಂದ್ರೆ ಮನುಷ್ಯರು ಈ ಸುಡುವ ಬಿಸಿಲಿನಲ್ಲಿ ಬಾಯಾರಿಕೆ ಆದ್ರೆ ನೀರು ಅಥವಾ ತಂಪು ಪಾನೀಯಗಳ ಕಡೆ ಮೊರೆ ಹೋಗುತ್ತೇವೆ. ಆದರೆ ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳು ಒಣಗಿದ ಮರಗಳ ನಡುವೆ ನೀರೇ ಕಾಣದ ಕಾಡುಗಳಲ್ಲಿ ಹೇಗೆ ಬದುಕಬೇಕು ನೀವೇ ಯೋಚಿಸಿ. ಹೌದು, ಇಂತಹ ಯೋಚನೆಯನ್ನ ಏರ್ಟೆಲ್ ಹಾಗೂ ತಮನಾ ಇನ್ಫ್ರೋ ಮಾಡಿದೆ. ಹೆಸರಾಂತ ಕಾಡಾಗಿರುವ ನಾಮದ ಚಿಲುಮೆ ಹಾಗೂ ದೇವರಾಯನ ದುರ್ಗದಲ್ಲಿ ಏರ್ಟೆಲ್ ಪ್ರೊಪರೈಟರ್ ಶಿವಪ್ರಸಾದ್ ಹಾಗೂ ಮಂಜುನಾಥ್, ಯತೀಶ್, ನಟರಾಜ್, ಮಾರುತಿ ಮತ್ತು ತಂಡದವರು ಪ್ರಾಣಿ ಪಕ್ಷಿಗಳ ಹಸಿವು ನೀಗಿಸುವ ಮಹತ್ವದ ಕೆಲಸಕ್ಕೆ ಮುಂದಾಗಿದ್ದು ಮಾದರಿಯೇ ಸರಿ. ಎಸ್, ಈ ತಂಡ ಇಂದು ಸುಡು ಬಿಸಿಲಿನಲ್ಲಿಯೂ ಕೂಡ ಕೋತಿಗಳಿಗೆ ಕಲ್ಲಂಗಡಿ, ಬಾಳೆಹಣ್ಣು, ಕರ್ಬೂಜ ಸೇರಿದಂತೆ ಹಣ್ಣು ಹಂಪಲಗಳನ್ನ ನೀಡಿದ್ದಲ್ಲದೆ ಅಲ್ಲಿರುವ ನೀರಿನ ತೊಟ್ಟಿಗಳನ್ನ ತೊಳೆದು ಅದಕ್ಕೆ ನೀರು ಹಾಕುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಒಟ್ಟಾರೆ ಈ ತಂಡದ ಈ ಪುಣ್ಯದ ಕೆಲಸ ಸದಾ ಮುಂದುವರಿಯಲಿ ಎಂಬುದೇ ನಮ್ಮ ಆಶಯವೂ ಕೂಡ ಆಗಿದೆ. ಗಜೇಂದ್ರ, ನ್ಯೂಸ್ ಡೆಸ್ಕ್ ಬ್ಯೂರೋ, ಅಮೋಘ್ ಟಿವಿ, ತುಮಕೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.